ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಯಾದಲಿಡ್ಕು ಗ್ರಾಮದ ನಾಗರಾಜ್ ಜಮ್ನಪುರಿ ಎಂಬ ವಿಶೇಷ ಮೇಕೆ ತಳಿ ಸಾಗಾಣಿಕೆ ಮಾಡುವ ಮೂಲಕ ಉಪಕಸುಬಾಗಿ ಮೇಕೆ ಸಾಗಾಣಿಕೆಯನ್ನು ಲಾಭದಾಯಕವಾಗಿ ಮಾಡಿದ್ದಾರೆ. ಆತ್ಮೀಯ ವೀಕ್ಷಕರೇ, ಹೋಬಳಿಯ ಯಾದಲಿಡ್ಕು ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ನಾಗರಾಜ್ ಅಂತೇಳಿ ಇವರು ರೇಷ್ಮೆ ಬೆಳೆಗಾರ ಮೂಲತಃ. ಇವರು ಈ ಉಸುಬ ಉಪಕಸುಬನ್ನು ಮಾಡ್ತಾಯಿದ್ದಾರೆ, ಅಂದರೆ ಮೇಕೆ ಸಾಕಾಣಿಕೆ ಮಾಡುವಂಥ ಉಪಕಸುಬನ್ನು ಮಾಡ್ತಾಯಿದ್ದಾರೆ. ಇದು ನೀವು ತಳಿನ ವೀಕ್ಷಣೆ ಮಾಡ್ತಾಯಿದ್ದೀರಾ. ಇದು ತಳಿ ಹೆಸರು ಬಂದ್ಬಿಟ್ಟು ಜಮುನಾಪುರಿ ಅಂತ. ಜಮುನಾಪುರಿ ಅಂದರೆ ವಿಶೇಷ ತಳಿ, ಕಿವಿಗಳು ಉದ್ದ ಇರೋದು ಮತ್ತು ದೇಹ ವಿಶಾಲವಾಗಿ ಅಗಲವಾಗಿರೋದು ಅದು ತಳಿ. ಇದು ಈ ಸರಿಸುಮಾರು ಇವು ಮಾಮೂಲಿ ನಾಟಿ ತಳಿಗಿಂತನೂ ವಿಶೇಷವಾಗಿರ್ತವೆ. ವಿಶೇಷ ಅಂತಂದರೆ ಇವು ಒಂದು ವರ್ಷ ಬೆಳೆಸಿದ್ರೆ ಇವು ಸರಿಸುಮಾರು 60 ಕೆಜಿಯಿಂದ 70 ಕೆಜಿ ಬರ್ತದೆ. ಮತ್ತು ಗಂಡು ಮೇಕೆ ಬಂದು 1 ಕ್ವಿಂಟಲ್ ಬರೋವಂಥ ಇದಿರ್ತದೆ. ಇದನ್ನು ಹೊರಗಡೆ ಎಲ್ಲೂ ತಗೊಂಡೋಗೋಂಥ ಅವಶ್ಯಕತೆ ಇಲ್ಲ. ಮೇಕೆ ಸಾಕಾಣಿಕೆ ಮಾಡೋಕ್ಕೆ ಹೊರಗಡೆ ಎಲ್ಲೂ ಸಾಕಾಣಿಕೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ಒಂದು ದೊಡ್ಡಿ ಮಾಡಿಬಿಟ್ಟು ಇಲ್ಲೇ ಸಾಕಾಣಿಕೆ ಮಾಡುವಂಥ ಪ್ರಯತ್ನದಲ್ಲಿ ಲಾಭದಾಯಕ ಕೃಷಿ ಇದು ಉಪಕಸುಬು ಅಂತಲೇ ಹೇಳ್ಬೋದು. ಮತ್ತು ಇವರು ನಾಗರಾಜ್ ಅವರು ನ್ಯಾಚುರಲ್ಲಾಗಿ ಯಾವುದೇ ಇದುವಾದ ಹೈಬ್ರಿಡ್ ಅಂದರೆ ಬೇರೆ ಬೇರೆ ಟೈಪು ಆಹಾರನ ಬಳಕೆ ಮಾಡ್ದೇ ಇಲ್ಲಿ ಸಿಗ್ತಕ್ಕಂತಹ ನ್ಯಾಚುರಲ್ಲಾಗಿ ಸಿಗ್ತಕ್ಕಂತಹ ರೇಷ್ಮೆ ಸೊಪ್ಪು ಮತ್ತು ಕಡಲೆಕಾಯಿ ಬಳ್ಳಿ ಮತ್ತು ಇತರೆ ಸೊಪ್ಪನ್ನು ಬಳಸೋ ಮೂಲಕ ನ್ಯಾಚುರಲ್ ಅಂದರೆ ಈ ಮೂಲಕ ಕೃಷಿಯಿಂದ ಬರ್ತಕ್ಕಂಥ ಉಳಿಕೆ ಬಳ್ಳಿಗಳನ್ನ ಬಳಸಿ ಇದಕ್ಕೆ ಸಾಕಾಣಿಕೆ ಮಾಡೋ ಮೂಲಕ ಒಂಥರ ಲಾಭದಾಯಕ ಕೃಷಿ ಟೈಪ್ ಮಾಡ್ತಾ ಇದ್ದಾರೆ. ಇದು ಒಂಥರ ವಿಶೇಷವಾಗಿದೆ ನಮ್ಮ ತಾಲೂಕಿನಲ್ಲಿ. ಇದು ಅಪರೂಪ. ಶಿರಾ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಹೆಚ್ಚಿನದಾಗಿ ಇದ್ದಾರೆ. ಆದರೆ ಇದು ಜಮುನಾಪುರಿ ತಳಿ ಸಾಕಾಣಿಕೆ ಮಾಡೋವಂಥ ರೈತರು ಮಾತ್ರ ಇಲ್ಲ. ಅದ್ರ ಬಗ್ಗೆ ಒಂದು ವಿವರಣೆಯನ್ನು ನಮ್ಮ ಕೃಷಿ ರೈತರಾದ ನಮ್ಮ ನಾಗರಾಜ್ ಅವರು ಕೊಡ್ತಾರೆ. ನಮ್ಮ ಈ ಸಾಕಾಣಿಕೆದಾರರಂಥ ನಾಗರಾಜ್ ಅವರು ಸಮಗ್ರವಾದ ವಿವರಣೆಯನ್ನು ಕೊಡ್ತಾರೆ. ಹೇಳಿ ಸರ್. ಸರ್, ನಮ್ಮ ಹೆಸರು ನಾಗರಾಜ್ ಅಂತ. ನಮ್ಮದು ಶಿರಾ ತಾಲೂಕು ಯಾದಲಿಡ್ಕು ಹುಲಿಕುಂಟೆ ಹೋಬಳಿ. ಸ್ವಲ್ಪ ಕೈ ಕೆಳಗೆ ಹುಲಿಕುಂಟೆ ಹೋಬಳಿ. ನಾನು ಉಪಕಸುಬಾಗಿ ನಾವು ರೇಷ್ಮೆ ಬೆಳೀತಾ ಇದ್ದೀವಿ. ನಾವು ಇದಕ್ಕೆ ಉಪಕಸುಬಾಗಿ ಒಂದೇ ಇರಬಾರ್ದು ಅಂತ ಅಂದ್ಕೊಂಡು ಉಪಕಸುಬಾಗಿ 2 ಮೇಕೆ ತಗೊಂಡಿದ್ದೀನಿ ನಾನು. ಈಗ 5 ವರ್ಷದ ಮುಂಚೆ ಎಲ್ಲಿಂದ ತಂದಿದ್ದೆ ಸರ್? ಇದು ಸರ್ ಬಿಡದಿ ಬೆಂಗಳೂರು ಆ ಕಡೆಗೆ ಬಿಡದಿ ಹತ್ರ ಫಾರಮಲ್ಲಿ ಟ್ರೈನಿಂಗ್ ಹೋಗಿದ್ದೆ. ಅಲ್ಲಿ ನಾವು ಓಡಕ್ಕೆ ಹೋದಾಗ ಅವರು ತಳಿ ಇಷ್ಟ ಆಯ್ತು ನಮಗೆ. ಅದಕ್ಕೆ ಒಂದು ಗಂಡು ಒಂದು ಹೆಣ್ಣು 15,000 ರೂಪಾಯಿ ಕೊಟ್ಟು ಒಂದು 3 ತಿಂಗಳು ಮರಿ ತಗೊಂಡ್ಬಂದೆ. ನೋಡೋಣ ನಮ್ಮ ಏರಿಯಾ ಕಂಟೈತ ಇಲ್ಲ ಅಂತ. ಬಂದಮೇಲೆ ನನಗೇನು ತೊಂದರೆ ಆಗಲಿಲ್ಲ. ಕಾಯಿಲೆ ಆಗಲಿ ಕಸಾಲೆ ಆಗಲಿ ಏನು ಬಿದ್ದಿಲ್ಲ. ಚೆನ್ನಾಗಿ ಗ್ರೋತ್ ಆಗಿ ಚೆನ್ನಾಗಿ ಬೆಳೆಯೋ ತೋರಿಸಿ ಒಂಥರ ಮೇಕೆ ಯಾವ ಥರ ಇರ್ತೈತೆ ಅಂತ ನೋಡಿ. ಉದ್ದವಾಗಿರ್ತೀವಿ, ಅದು ಮೈ ಉದ್ದ ಇರುತ್ತೆ. ಇದು ಇದು 1 ವರ್ಷದ ಮರಿ. ಇದು 1 ವರ್ಷದ? ಇದು 1 ವರ್ಷದ್ದು. ಬೇಕಾಯ್ತು ನಮ್ಗೆ ಗ್ರೋತ್ ಕೊಟ್ಟಿದ್ರೆ ಇದು 70 ಕೆಜಿ ಮೇಲೆ. ಗ್ರೋತ್ ಅಂದ್ರೆ ಏನು ಅಂದ್ರೆ ಒಳ್ಳೊಳ್ಳೆ ಫುಡ್ ಕೊಟ್ಟಿದ್ರೆ, ಹಸಿ ಮೇವು ಕೊಟ್ಟಿದ್ರೆ ಜಾಸ್ತಿ ಇದಾಗದು. ನಾನು ನ್ಯಾಚುರಲ್ ಆಗಿ ಕೊಟ್ಟತಾ ಇದ್ದೀನಿ. ನ್ಯಾಚುರಲ್ ಆಗಿ ಏನು ಸಿಗುತ್ತೆ ನನ್ನಲ್ಲಿ ಅದನ್ನೇ. ಇದೇ ಸ್ಪೆಷಲ್ ಆಗಿ ನಾನು ಬೇಯಿಸ್ತಾ ಇಲ್ಲ. ನನಗೆ ಬಿಡುವ ಟೈಮ್ ರೇಷ್ಮೆ ಸೊಪ್ಪು ಹಾಕೊಂಡು ಮಧ್ಯಾಹ್ನ ಬಿಡುವಾದ್ರೆ ಮಧ್ಯಾಹ್ನ ಹಾಕ್ತೀನಿ, ಸಾಯಂಕಾಲ ಬಿಡುವಾದ್ರೆ ನನಗೆ 1 ದಿವಸ ಕಡಿಮೆ ಅಷ್ಟೆ. ಅತಿಯಾಗಿ ಇಂಟ್ರೆಸ್ಟ್ ಆಗಿ ಏನು ನೋಡ್ಕೊಂಡಿಲ್ಲ. ನಾವೇನು ಬಿಡುವ ಟೈಮ್ ಸಾಕೊಳ್ತೀವಿ ಅಷ್ಟೇ. ನನಗೆ ಮೇಜರು ರೇಷ್ಮೆ, ಮಲ್ಬರಿ ಬೇಜಾರು ಇಲ್ಲದಂಗೆ ಸಾಕಾಣಿಕೆ ಮಾಡ್ತಾರೆ. ಹೊರಗಡೆ ಎಲ್ಲಿ ಹೊಡ್ಕೊಂಡೋಗಲ್ಲ. ಇದು ಒಂದು ಸಾಧು ಪ್ರಾಣಿ, ಹೊರಗಡೆ ಹೋದ್ರೆ ಕಲ್ ತೊಳೆದು ಅಷ್ಟೊಂದು ಇದಾಗಲ್ಲ. ಈಗ ನಾನು ಬಿಟ್ಟರು ನಾನು ಎಲ್ಲೂ ಹೋಗಲ್ಲ. ನಾನು ತಡ್ಕೆ ಇಲ್ಲೇ ಸುತ್ತರಿತಾ ಇರ್ತದೆ, ಅದು ರೂಢಿಯೇ ಇಲ್ಲ. ಇಲ್ಲೇ ಬಿಟ್ಟರು ನನ್ನ ಹತ್ರ ಏನೋ ಸ್ವಲ್ಪ ಕೈ ತಿಂಡಿ ಅಲ್ಜೋಳ ಅಂತ ಕೊಡ್ತೀನಿ. ಕೈ ತಿಂಡಿ ಇಟ್ಕೊಂಡ್ಬಿಟ್ಟು ಸರ್ ಸುತ್ತರಿತಲೇ ಇರ್ತದೆ. ಎಷ್ಟೇ ಮೇಕೆ ಬಂದ್ರು ಹೋಗಲ್ಲ. ಮತ್ತೆ ನಾಟಿ ತಳಿಗೆ ಕ್ರಾಸ್ ಮಾಡಿದಿರ? ಈಗ ಮಾಮೂಲಿ ನಾಟಿದು ಒಂದು 3 ತಿಂಗಳಿಗೆ 10 ಕೆಜಿ ಬರ ಕ್ರಾಸ್ ಮಾಡಿದ್ರೆ ಲಾಂಗ್ ಬರುತ್ತೆ. ಇದ್ರ 50% ಬಣ್ಣ ಹೋಲುತ್ತೆ, ಜಾತಿ ಹೋಲುತ್ತೆ. 50% ಜಾತಿ ಹೋಲುತ್ತೆ, ತೂಕ ಕೊಡುತ್ತೆ. ನಾಟಿದು ನೀವು ಎಷ್ಟಿನಿಂದ ಮಾಡ್ತಾ ಇದ್ದೀರಾ? ಒಂದು ವರ್ಷದಲ್ಲಿ
ಅಲ್ಲ ಅದು 12 3 18 5 ಮಾರಿದ್ದೀನಿ ದೊಡ್ಡವ ಓದ್ಕೊಳ್ಳ 5 ಮಾರಿ ನನಗೆ 1,75,000 ನಾಟಿ ಒಳಗೂ ಒಂದು 15,000 ತಗೊಂಡಿದ್ದೀನಿ ಈಗ ನಾಟಿವು ಒಂದು 8 ಆಗಿದಾವೆ ಇವು 12 ಇದಾವೆ ಗಂಡು ಹೆಣ್ಣು ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಾ ಅವ್ರು ಬಂದು ಕೇಳ್ತಾರ ಇಲ್ಲ ಬೇಜಲ್ ಕೇಳ್ತಾರೆ ಸಾಕಾಣಿಕೆ ಸಾಕಾಣಿಕೆಗೆ ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲದಿದ್ದ ಮರಿ ಯಾರಿಗೂ ಕೊಡ್ತಾ ಇಲ್ಲ ನಾನು ಪರ್ಪಸ್ ಲಾಸ್ಟ್ ನಾನು ಕ್ರಾಸ್ಗೆ ಕೊಡೋದು ಬೀಜ ಹೊಡಿಸಿ ಬಕ್ರಿ ಟೈಮ್ಗೆ 25-30,000 ಹಿಂಗೆಲ್ಲ ಕೊಡ್ತೀನಿ ಏನ್ ಮಾಲ್ ಇರುತ್ತೋ ಏನ್ ಡಿಮ್ಯಾಂಡ್ ಇರುತ್ತೋ ಹಂಗೆ ಇದ್ರ ವಿಶೇಷ ಲಕ್ಷಣ ಏನಂದ್ರೆ ನೋಡಿ ಕುಚ್ಚು ಹಿಂಭಾಗ ನೋಡಿ ಏನ್ ಕುಚ್ಚು ಬರುತ್ತೆ ಬರುತ್ತೆ ಯಾವುದೇ ಪ್ರಾಣಿನೂ ಬರಲ್ಲ ಈ ತರನ ಅಟ್ರಾಕ್ಷನ್ ಕೊಡುತ್ತೆ ವೈಟ್ ಇರುತ್ತೆ ನೋಡೋರಿಗೆ ಒಂಥರ ಲುಕ್ ಕಲರ್ ಮತ್ತೆ ಮಾಂಸ ಯಾವ ರೀತಿ ಇರುತ್ತೆ ಸ್ವಲ್ಪ ಸ್ಮೂತ್ ಆಗಿ ಇರುತ್ತೆ ಇದು ಕೊಬ್ಬಿನಂಶ ಇರೋದಿಲ್ಲ ಇದ್ರಲ್ಲಿ ಯಾಕೆ ನಾವು ನ್ಯಾಚುರಲ್ ಕೊಡೋದಿದ್ದಾನ ಯಾವುದೇ ಇದು ಮಾಡಲ್ಲ ಕಾಯಿಲೆ ಇರಲ್ಲ ಸ್ಪೀಡ್ ಜಾಸ್ತಿ ಇರಬಹುದು ಅನ್ಸಕ್ಕೆ ನಾನು ಎಂದು ಇದು ಮಾಡಿಲ್ಲ ನನ್ನಲ್ಲಿ ಯಾವುದು ಡ್ಯಾಮೇಜ್ ಆಗಿಲ್ಲ ಮಾಡಿಲ್ಲ ಎಲ್ಲ ಅಲ್ಲಿ ನಾನು ಮಾರ್ಕೆಟಿಗೆ ಕೊಟ್ಟಾಗ ಅವರು ಬಹಳ ಸ್ಪೀಡ್ ಆಗಿ ಸ್ಮೂತ್ ಆಗಿರುತ್ತೆ ಮಟನ್ ಅಂತ ಹೇಳ್ತಾ ಇದ್ದಾರೆ ನನಗೆ ಸಾಕಷ್ಟು ಈಗ ಮತ್ತೆ ನಮ್ಮ ತಾಲೂಕಲ್ಲಿ ಯಾರಾದರೂ ಇಲ್ಲ ಸರ್ ಯಾರು ಕಾಣ್ತಾ ಇಲ್ಲ ನಮ್ಮಲ್ಲಿ ಯಾರು ಇಲ್ಲ ಇತ್ತು ಈ ತರ ತಳಿ ಯಾವ ಕಾಣ್ತಾ ಇಲ್ಲ ಇದು ನಾಟಿ ತಳಿನ ಇಲ್ಲಿ ಕಾಣ್ತಾರೆ ಅದು ನಾಟಿ ತಳಿ ಕ್ರಾಸ್ ಬಂತು ಅದು ಕ್ರಾಸ್ ಯಾವುದು ಇವೆಲ್ಲ ಕ್ರಾಸ್ 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 ಆಗಿರೋದು ನೋಡಿ ಕ್ರಾಸ್ ಒಂದು ವರ್ಷ ಹೋದ ವರ್ಷ ಐದರ ಅದು ವರ್ಷಕ್ಕೆ ಕಸಿ ಎಷ್ಟು ಮಸೆ ಮರಿ ಮರಿ ಆಗ್ತಾವ ಇವು ಎರಡೆರಡೆ ಆಗ್ತಾವ ಸೇಮ್ ಮ್ಯಾಮ್ ಈ ಬೇರೆ ಕಡೆ ಕೇಳಿದ್ರೆ ನೀವು ಕ್ರಾಸ್ ಮಾಡಲ್ವಾ ಕ್ರಾಸ್ ಮಾಡಲ್ಲ ಸರ್ ಯಾಕೆಂದ್ರೆ ಅವ್ರು ಎಲ್ಲಿ ರೋಗ ಅಟ್ಯಾಕ್ ಮಾಡ್ಕೊಂಡ್ಬಂದಿರ್ತಾರಂತ ಭಯ ಅಷ್ಟೇ ಯಾಕೆಂದ್ರೆ ಈಗ ಕಾಯಿಲೆ ಜಾಸ್ತಿ ಅಲ್ಲ ಫಾರಂ ಬಂದು ನಮಗೆ ರೋಗ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ಯಾರಿಗೂ ಬಿಡೋದಿಲ್ಲ ಹೌದಾ ನೀನು ಬಿಡದೇನಲ್ಲ ಇಲ್ಲ ಅವರು ನಮ್ಮಲ್ಲಿ ಗಂಡಿದ್ದಾಗ ತಗೊಂಡೋಗಿ ಇಂಥ ದೊಡ್ಡ ಈಗ ಎರಡಿದ್ದಾವೆ ನನಗೆ ತಕ್ಕಂತೆ ರೇಟ್ ಬಂದರೆ ಕೊಡ್ತೀನಿ ಅಂತ ಕ್ರಾಸ್ ಮಾಡ್ಕೋಬೋದು ತಗೊಂಡೋಗಿ ಈಗ ನೀವು ಏನಾದರೂ ಈ ಪಶು ಏನಾದರೂ ಸಹಾಯಧನ ಅಥವಾ ಈ ಸ್ಕೀಮ್ ಯಾವ್ದಾದ್ರು ಟ್ಯಾಗ್ ಮಾಡ್ಕೊಂಡಿದ್ದೀರಿ ಇಲ್ಲ ಸರ್ ಯಾವುದೂ ಇಲ್ಲ ನನಗೆ ಯಾವುದು ಇಲಾಖೆಯಿಂದಲೂ ತಗೊಂಡಿಲ್ಲ ನಾನು ಓನಕ್ಕೆ ಖುಷಿಯಾಗಿ ತಂದಿದ್ದೀನಿ ಉಪಕಾಸವಾಗಿ ಮಾಡಬೇಕು ಇದ್ರದ ರೈತರಿಗೆ ಮಾರ್ಗದರ್ಶನ ತೋರಿಸ್ಬೇಕು ಎಷ್ಟೋ ಜನ ವಲಸೆ ಹೋಗ್ತಾರೆ ಎಷ್ಟೋ ಜನ ಅದಕ್ಕಾಗಲ್ಲ ಅಂತ ಮಾರರು ಇದ್ದಾರೆ ಆ ತರಗೆ ಒಂದು ಮಾದರಿ ಆಗ್ಬೇಕು ಅನ್ನೋದು ನಮ್ಗೆ ವಿಶೇಷ ಆಸೆ ಓ ಒಂದು ಒಂದು ವರ್ಷ ಇವು ಎಲ್ಲ ಸಾಕಾಣಿಕೆ ಮಾಡಿದ್ರೆ ಮೇಕೆ ಎಷ್ಟು ಲಾಭ ಮಾಡ್ಬೋದು ಸರ್ ಒಂದು ವರ್ಷಕ್ಕೆ 3 ಸುಲಿ ಇತ್ತು ಚೆನ್ನಾಗಿ ಮಾಡಿರ ಒಂದು ವರ್ಷಕ್ಕೆ ಇದು ಮತ್ತೆ ಗಬ್ಬ ಆಗ್ತಾರೆ ಮತ್ತೆ ನೀವು ಈ ಬೇರೆ ಕಡೆ ಏನಾದರೂ ತರಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ಈ ತಳಿ ತರಬೇಕು ಅಂದ್ರೆ ಬೆಂಗಳೂರು ಸೈಡ್ ಹೋಗ್ತಿ ಹೋದ್ರೆ ಒಳ್ಳೇದು ಹೌದಾ ಬೇರೆ ಯಾರು ಮಾಡ್ಬೇಕು ಅಂದ್ರೂ ಅಲ್ಲಿಂದ ತರಬೇಕು ನೀವೇನಾದ್ರೂ ಕ್ರಾಸ್ ನಮ್ಮಲ್ಲಿ ಕ್ರಾಸಿಗೆ ಕೊಡಕ್ಕೆ ನಮ್ಮಲ್ಲಿ ನನಗೆ ಸಾಕಾಗ್ತಾ ಇಲ್ಲ ಮಾಡ್ಬೇಕಂತ ಇದ್ದೀನಿ ದೊಡ್ಡ ಫಾರಂ ಮಾಡ್ಬೇಕು ಅನ್ಕೊಂಡಿದ್ದೀನಿ ಇದ್ರ ಜನ ಹೌದಾ ಯಾಕಂದ್ರೆ ಎಷ್ಟು ದಿವಸ ಅಂತ ರೇಷ್ಮೆ ಧೂಳು ಕುಡಿಯಕ್ಕಾಗಲ್ಲ ಮಾರಕ್ಕಾಗಲ್ಲ ಇದಾದ್ರೆ ನಮ್ಮ ಮನೆ ಮುಂದೆನೆ ಇರ್ತೀವಿ ಇಲ್ಲೇ ಮಾರ್ಕೆಟ್ ಇರ್ತೈತೆ ನಮಗೆ ಒಳ್ಳೆ ಮಾಲ್ ಇದ್ರೆ ಯಾರು ಬೇಕಾದ್ರೆ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ನಾವು ಎಲ್ಲಿಗೂ ಹೋಗ್ಬೇಕಂತದ ಏನು ಅವಶ್ಯಕತೆ ಇರಲ್ಲ ಮಾಲ್ ಒಂದು ಚೆನ್ನಾಗಿದ್ರೆ ಎಲ್ಲಿದ್ರೂ ಬರ್ತದೆ ಈಗ ನಾವು ಬೇರೆದ್ ಬೆಳೆದು ನಾವು ಹೊತ್ಕೊಂಡೋಗಿ ಅವ್ರು ಕೇಳಿದಷ್ಟಕ್ಕೆ ಕೊಡಬೇಕು ಅಲ್ವಾ ಇದು ನಮ್ಮ ರೇಟು ನಾನೇ ಫಿಕ್ಸ್ ಮಾಡಿದ್ದು ನಾನೇ ನಂದೇ ರೇಟು ನನಗೆ ಇಷ್ಟ ಆದ್ರೂ ಕೊಡ್ಬೋದ್ರೆ ಬೇಡ ಇದನ್ನು ಇವತ್ತೇ ಮಾರ್ಬೇಕು ಅನ್ನೋದೇನಿಲ್ವಲ್ಲ ಇನ್ನೂ ವರ್ಷ ತಕ್ಕ ಇಟ್ಕೊಂಡು ಇರ್ತೈತಿ ಏನ್ ಪ್ರಾಬ್ಲಮ್ ಆಗಲ್ಲ ಏನ್ ತೊಂದ್ರೆ ಅಲ್ಲ ಏನ್ ತೊಂದ್ರೆ ಮಾಡಲ್ಲ ತೊಂದ್ರೆ ನನಗೇನು ತೊಂದ್ರೆ ಮಾಡಲ್ಲ ಮತ್ತೆ ಇಂಥ ಆಹಾರನ ಬೇಕು ಅಂತ ಕೇಳಲ್ವಾ ಇಂಥ ಆಹಾರ ಅಂತ ಹೇಳ್ಬೇಕಲ್ಲ ಮತ್ತೆ ಏನು ನ್ಯಾಚುರಲ್ ಸಿಗದೆ ಓಕೆ ನೀವು ಟೈಮ್ ಸರಿ ನೀರು ಅಲ್ಲ ಒಂದು ಮೇಕೆ ಮುಟ್ಟದ ಸೊಪ್ಪಿಲ್ಲ ಅದೇನೋ ಒಂಥರ ಲಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಆತರ ಬೇರೆ ಬೇರೆ ಸೊಪ್ಪು ಕೇಳ್ತಾ ಇಲ್ಲ ಮೇಕೆ ಕೊಡ್ತಾ ಇಲ್ವಲ್ಲ ನೋಡ್ರಿ ನಾನು ಇಲ್ಲೇ ಇದೆ ಹೊಲದಲ್ಲೇ ಇದ್ದೀನಿ ಅಲ್ವಾ ನನ್ನ ಕೈಲಿ ನಾನು ಯಾರು ಇಲ್ಲ ನನ್ನ ಕೈಲಿ ಆಗಲ್ಲ ನಾನು ತೊಂದ ಹಾಕೋದು ಅಲ್ಲ ಏನೋ ಅನಿವಾರ್ಯ ನಂಗೆ ಒಂದಿಟ್ಟು ರೇಷ್ಮೆ ಬೇಸ್ಕೊಂಡು ಸೊಪ್ಪು ಹೆಚ್ಚಾದ್ರೆ ಹಾಕ್ತೀನಿ ಏನೇನೋ ಮನಸ್ಸು ಬಂದ್ರೆ ಹುಲ್ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಹುಲ್ ಕೊಯ್ಕೊಂಡು ಒಂದು ಹಾಕ್ತೀನಿ ಅಷ್ಟು ಬಿಟ್ಟರೆ ನಾನು ಕಾಯಿ ಕಡ್ಡಿ ಸೆಪ್ಪೆ ಕಡಲೆ ಬೆಳ್ಳಿ ಮೇಜರಾಗಿ ಮೂರೇ ಕೊಡೋದು ನಾನು ಯಾಕೆಂದ್ರೆ ಒಣಮೇವಾಗಿ ಮಳೆಗಾಲದಾಗ ಇಲ್ಲಿ ಸಿಗಲ್ಲ ಅವಾಗ ಸ್ಟಾಕ್ ಮಾಡ್ಕೊಳ್ತೀನಿ ಸೆಪ್ಪೆ ರಾಯಿ ಕಡ್ಡಿ ಕಡಲೆ ಬೆಳ್ಳಿನ ಮೂರು ಟೈಮು ಅದನ್ನೇ ನಾನು ಹಾಕೋದು ರೇಷ್ಮೆ ಬೆಳೆಯಲ್ಲಿ ಹೆಂಗಿತ್ತು ನಿಮಗೆ ರೇಷ್ಮೆ ಬೆಳೆಯಾಗೆ ನನಗೆ ಸುಮಾರಿದೆ ಇಲ್ಲ ಅನಿವಾರ್ಯ ಸೊಪ್ಪು ಹೆಚ್ಚಾದ್ರೂ ಯಾರಿಗೋ ಕೇಳಿದಷ್ಟಕ್ಕೆ ಕೊಡ್ಬೇಕಲ್ಲ ನಾನು ಈ ಸೊಪ್ಪು ಅವಾಗ ಇಟ್ಕೊಂಡು ವಾರಾನ್ಗಟ್ಲಿಕ್ಕೆ ಮೇವ್ ಆಗ್ತೀನಿ ಯಾರಿಗೆ ಈಗ 100 ರೂಪಾಯಿ 50 ರೂಪಾಯಿ ಅವರ ಕೇಳ್ತಾರೆ ನಾನು ಕೊಡಲ್ಲ ಅವಾಗ ನಾನು ಮೇಕಿಗೆ ಹಾಕ್ತೀನಿ ಅದು ಒಂದು ನನಗೆ ಮೇಯ್ತವೆ ಒಳ್ಳೆ ಗೊಬ್ಬರ ಕೊಡ್ತವೆ ಪೌಷ್ಟಿಕವಾದ ಇನ್ನೊಂದು ನನಗೆ ಮೇಕೆ ಹಾಡು ಕಟ್ಕೊಂಡಿರೋದು ಒಳ್ಳೆ ಗೊಬ್ಬರ ಸಿಗುತ್ತೆ ಈಗೆಲ್ಲ ಹೋಗಿ ನಾನು ಕುರಿ ಗೊಬ್ಬರ ಅದು ಇದು ತಂದು ಬೀಜ ತರೋದು ಇರ್ತಾರೆ ನಂದೇ ಗೊಬ್ಬರ ಆಗುತ್ತೆ ನಂದೇ ಗೊಬ್ಬರ ಹೊಲಕ್ಕೆ ಹಾಕಿರೋದು ಚೆನ್ನಾಗಿ
ಈಗ ಮೇಕೆ ಸಾಕಾಣಿಕೆ ಮಾಡೋಕಂತಾನೆ ಸೆಟ್ ಮಾಡಿದ್ರ ಅಥವಾ ನಂದು ಮೊದಲು ದನ ಇದ್ದಾಗ ನನಗೆ ಅಲ್ಲಿ 3 ಕಿಲೋಮೀಟರ್ ಹಾಲು ತಗೊಳ್ಬೇಕು ಅದ್ರಿಂದ ನನಗೆ ತೊಂದರೆ ಆಗುತ್ತೆ ಹಾಲು ಹಾಕಕ್ ಆಗ್ತಿರಲಿಲ್ಲ ರೇಷ್ಮೆ ಅದೇ ಟೈಮ್ ಸಿಕ್ಕೆ ಹಾಲು ಕರೆದು ಅದೇ ಟೈಮ್ ಎರಡು ಒಂದಾದಾಗ ನಾನೇನು ಮಾಡಿದೆ ಗೊಬ್ಬರ ಇಲ್ಲದಂಗೆ ಆಗ್ಬಿಡ್ತು ಆ ಒಂದು ಸಿಗೆ ಸ್ಕೂಲ್ ಮೇವು ಇಲ್ಲದಂಗೆ ಆಗ್ಬಿಡ್ತು ಅವಾಗ ಜಾಸ್ತಿನ ಒಂದು ಟೈಮ್ ಕೃಷಿ ಇಲಾಖೆಯಿಂದ ಕೊಟ್ಟರೆ ಪಶು ಇಲಾಖೆಯಿಂದ ಸಹಾಯಧನ ಮತ್ತೆ ಕೇಳಬೇಕು ನೀವು ಇಲಾಖೆಯಲ್ಲಿ ಕೇಳಬಹುದು ಜಮೀನು ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕು ಅಂತಾರೆ ನಾನು ಸ್ವಲ್ಪ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಒಂದು 3 ಲಕ್ಷ ಕೆಸಿಸಿ ಲೋನ್ ತಗೊಂಡಿದ್ದೆ ಏನಕ್ಕೆ ಇದು ರೇಷನ್ ಇಂಪ್ರೂವ್ಮೆಂಟ್ ಚೆಕ್ ಕಟಕ್ಕೂ ಅದಕ್ಕೂ ಯಾವ್ದು ಇದ್ದ ಈಗ ನನ್ನ ಸಾಲ ಇರೋದಿದ್ದ ನಾನು ಬೇರೆಗಡೆ ಯಾವ ಬ್ಯಾಂಕಿಗೆ ಹೋಗಕ್ಕಾಗಲ್ಲ ಕೇಂದ್ರ ಬ್ಯಾಂಕ್ ನ ಕೇಳಿದೆ ಇಲ್ಲಪ್ಪ ಜಮೀನು ಕೊಟ್ಟರೆ ನಾನು ಕೊಡೋದು ಒಂದು ಯಾರು ಕೇಂದ್ರ ಬ್ಯಾಂಕ್ ಅದಕ್ಕೆ ನನಗೇನು ಬೇರೆ ಜಮೀನು ಇರಲಿಲ್ವಲ್ಲ ಗ್ರಾಮೀಣ ಬ್ಯಾಂಕ್ ನ ಕೇಳಿದ್ರೆ ಇಲ್ಲಪ್ಪ ನಾವು ಆಡುಗಳಿಗೆ ಹೈನುಗಾರಿಕೆಗೆ ಎಂದು ಕೊಡಲ್ಲ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಕೊಡ್ತಾ ಇಲ್ವಾ ಕೊಡ್ತಾ ಇಲ್ಲ ನಾನು ಗ್ರಾಮೀಣ ಬ್ಯಾಂಕ್ ಅಲ್ಲೇ ಲೋನ್ ಇಲ್ಲಿ 7-8 ವರ್ಷ ಗಟ್ಟಿ ತಗೊಂಡಿದ್ದೀನಿ ಟ್ಯಾಕ್ಟ್ರಿ ಲೋನ್ ತಗೊಂಡಿದ್ದೀನಿ ಹಸಿನ್ ಲೋನ್ ತಗೊಂಡಿದ್ದೆ ಗೋಲ್ಡ್ ಲೋನ್ ತಗೊಂಡಿದ್ದೆ ಯಾವ್ದು ಡ್ಯೂ ಇಲ್ಲ ಎಲ್ಲಾನು ಕಟ್ಟಿದೀನಿ ನಾನು ನನ್ನ ಟೈಮ್ ಸರಿಯಾಗಿ ಕಟ್ಟಿದೀನಿ ಆದ್ರೂ ಕೇಳಿದೆ ಕೊಡಿ ನಮ್ಗೇನು ಬಂದು ನೋಡ್ರಿ ನೀವು ನಾನು ರೈತ ನಾನು ಸಾಕಷ್ಟು ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗಿದ್ದೀನಿ ಕೊಡ್ರಿ ಅಂದ್ರೆ ಅವ್ರು ಯಾಕೆ ಎದ್ರುಕೊಳ್ತಾ ಇದಾರೆ ಹೈನುಗಾರಿಕೆ ಕೊಟ್ಟಿಲ್ಲ ಹೆಂಗ್ ಮಾಡ್ತಿರೋ ಹೆಂಗೋ ಕಟ್ಟಲ್ವೋ ಕಡಲ್ವೋ ಅಂತ ಸರ್ ನಾನು ನೋಡ್ ನಂಬಿಕೊಡ್ರಿ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ನಿಲ್ಸಲ್ಲ ಅಂತ ಹೇಳ್ತಾ ಇದ್ದೀನಿ ಅವ್ರಿಂದ ಮುಂದೆ ಏನಾರ ಕೊಟ್ರೆ ನಾನು ಮಾಡ ರೆಡಿ ಇದ್ದೀನಿ ಗ್ರಾಮೀಣ ಬ್ಯಾಂಕ್ ಅವ್ರು ಕೊಟ್ಟರೆ ನನ್ಗೆ ಖುಷಿಯಾಗೆ ಮಾಡ್ತೀನಿ ನನ್ನಲ್ಲಿ ಯಾವ ಡಾಕ್ಯುಮೆಂಟ್ಸ್ ಒದಗಿಸಂಗಿಲ್ಲ ಎಲ್ಲ ಅಲ್ಲೇ ಇದೆ ಅವರು ಹಂಗೆ ಬಂದ್ರು ಒಂದ್ಸರಿ ನಮ್ಮ ಬ್ಯಾಂಕ್ ಅಲ್ಲಿ ಬಂದಿಲ್ಲ ಅಂತನ ಬಂದ್ರೆ ಕೊಟ್ಟರೆ ನಾನು ಉತ್ಪರ್ಕಗೆ ಹೆಚ್ಚಿಗೆ ಮಾಡ್ತೀನಿ ವೀಕ್ಷಕರ ಇದು ವಿಶೇಷ ತಳಿಯಾದಂತ ನಮ್ಮ ತಾಲೂಕಲ್ಲಿ ಇದು ಅಪ್ರೂವ್ ಪಟ್ಟಣಿ ಪ್ರಗತಿಪರ ರೈತರು ಇದನ್ನು ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡಿ ನಮ್ಮ ತಾಲೂಕಿಗೆ ಒಂದು ಹೆಚ್ಚಿನದಾಗಿ ಮಾದರಿ ಮೇಕೆ ಸಾಕಾಣಿಕೆ ಕೇಂದ್ರ ಮಾಡಬೇಕಮ್ಮ ಬೃಹತ್ ಆಸೆಯನ್ನು ಇಟ್ಕೊಂಡಿದ್ದಾರೆ ಆದರೆ ಬ್ಯಾಂಕ್ಗಳಲ್ಲಿ ಇವರಿಗೆ ಸಾಲ ಕೊಡುವಂತಹ ಮತ್ತು ಇಲಾಖೆಯಲ್ಲಿ ಇವರಿಗೆ ಪ್ರೋತ್ಸಾಹ ಮಾಡುವಂತಹ ಯಾವುದೇ ಕಾರ್ಯ ನಡೆದಿಲ್ಲದ ಕಾರಣ ಇಂತಹ ಇದು ಮೇಕೆ ಸಾಕಾಣಿಕೆ ಅಂತ ಚಿಕ್ಕ ಕಸಬುಗಳಿಗೆ ಹೈನುಗಾರಿಕೆಯಿಂದ ಮತ್ತು ಕೃಷಿ ಇಲಾಖೆ ಅದನ್ನು ಹೆಚ್ಚಿಗೆ ಸಿಗ್ತದೆ ಆದರೆ ಎಲೆಮರೆಕಾಯಿ ಅಂತ ಇಂತಹ ರೈತರು ಸರ್ಕಾರದ ಗಮನಕ್ಕೆ ಬರದೇ ಇಲ್ಲ ಬರದೇ ಇರೋ ಕಾರಣ ಇಂಥ ಹೊಸ ಹೊಸ ತಳಿಗಳನ್ನ ಪರಿಚಯ ಮಾಡುವಂಥ ವಿಷಯ ನಮ್ಮ ತಾಲೂಕಲ್ಲಿ ಮೇಕೆ ಸಾಕಾಣಿ ಅಂತ ಇದು ಜಮುನಾಪುರಿ ಅಂತ ತಳಿ ಇಲ್ಲಿಗೆ ಅವಶ್ಯಕತೆ ಇದೆ ಯಾಕಂದರೆ ಇದು ಮಾಂಸ ಹೆಚ್ಚಿಗೆ ಕೊಡೋದ್ರಿಂದ ಮತ್ತು ಹೆಚ್ಚು ತೂಕ ಬರೋದ್ರಿಂದ ಮತ್ತು ಹೆಚ್ಚು ಲಾಭದಾಯಕ ಮತ್ತು ಕಡಿಮೆ ಖರ್ಚು ಖರ್ಚು ಅಂದರೆ ಈ ನ್ಯಾಚುರಲ್ಲಾಗಿ ಸಿಗೋಂಥ ಫುಡ್ಡನ್ನೇ ನಾವು ತಗೊಂಡು ಇದನ್ನು ಸಾಕಾಣಿಕೆ ಮಾಡ್ಬೋದು ಇದು ಹೊರಗಡೆ ಎಲ್ಲೂ ಹೊಡ್ಕೊಂಡು ಹೋಗೋ ಅವಶ್ಯಕತೆ ಒಂದು ಪುಟ್ಟದಾದ ಒಂದು ಶೆಡ್ ಮೂಲಕ ಮಾಡಿರೋ ಇದಕ್ಕೆ ಸಾಕಷ್ಟು ಒಂದು ಒಳ್ಳೆಯ ಕಸಬಾಗಿರ್ತದೆ ಇದು ಸಾಕಷ್ಟು ಒಳ್ಳೆಯ ಲಾಭದಾಯಕ ಕಸಬಾಗಿರ್ತದೆ ಅದರಿಂದ ಇಂಥ ರೈತರಿಗೆ ಪ್ರೋತ್ಸಾಹ ಕೊಡೋ ಮೂಲಕ ಈ ಕಸಬನ್ನು ಪ್ರೋತ್ಸಾಹಿಸಬೇಕು ಅನ್ನೋದು ಈ ನಾಗರಾಜ್ ಅವರ ಒತ್ತಾಯ ಆಗಿದೆ ಅದರಿಂದ ಸರ್ಕಾರ ಕೂಡ ಇಂತಹ ಕಸಬುಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ ಇದು ಜನಪ್ರಧ್ವನಿ